ಹೇಳ್ಸಿನೋ ಕಲ್ಯಾಣ ಕರ್ನಾಟಕ ಕಲಬುರಗಿ ಜಿಲ್ಲೆ ಒಟ್ಟು 9 ವಿಧಾನಸಭಾ ಕ್ಷೇತ್ರ ಬರುತ್ತೆ. 9 ರಲ್ಲಿ ಏನೇನ್ ಕತೆ, ಇದು ಬಹಳ ನಿರ್ಣಾಯಕವಾದಂತ ಜಿಲ್ಲೆ, ನೋಡಬೇಕೇನು ಅಂತ. ಮೊದಲ ಕ್ಷೇತ್ರ ಅಫ್ಜಲ್ಪುರ ವಿಧಾನಸಭಾ ಕ್ಷೇತ್ರ. ಇಲ್ಲಿ ಬಿಜೆಪಿಯಿಂದ ಮಾಲಿಕಯ್ಯ ಗುತ್ತೇದಾರ್, ಕಾಂಗ್ರೆಸ್ನಿಂದ ಎಂವೈ ಪಾಟೀಲ್, ಜೆಡಿಎಸ್ನಿಂದ ಶಿವಕುಮಾರ್ ನಾಟೇಕರ್, ಅದೇ ರೀತಿ ನಿತಿನ್ ಗುತ್ತೇದಾರ್ ಬಂಡಾಯ ಅಭ್ಯರ್ಥಿಯಾಗಿದ್ದಾರೆ. ಸೊ ಅಫ್ಜಲ್ಪುರ ಮಾಲಿಕಯ್ಯ ಗುತ್ತೇದಾರ್ಗೆ ಅವರ ಸಹೋದರ ನಿತಿನ್ ಗುತ್ತೇದಾರ್ ಈಗ ತಲೆನೋವಾಗ್ತಾ ಇದ್ದಾರೆ, ಇಂಡಿಪೆಂಡೆಂಟ್ ಆಗಿ ನಿಂತಿದ್ದಾರೆ, ಬಂಡಾಯ ಇದ್ದಾರೆ, ಬಂಡೆದಿದ್ದಾರೆ. ಕಾಂಗ್ರೆಸ್ ಎಂವೈ ಪಾಟೀಲ್, ಬಿಜೆಪಿ ಮಾಲಿಕಯ್ಯ ಗುತ್ತೇದಾರ್, ಜೆಡಿಎಸ್ ಶಿವಕುಮಾರ್ ನಾಟೇಕರ್. ಹಾಗೆ ಪಕ್ಷೇತರ ಚತುಷ್ಕೋನವೇ ಅಲ್ಲ, ತ್ರಿಕೋನನೇ. ಕಾಂಗ್ರೆಸ್ ವರ್ಸಸ್ ಬಿಜೆಪಿ ವರ್ಸಸ್ ಇಂಡಿಪೆಂಡೆಂಟ್, ಫಲಿತಾಂಶ ಏನು ಎಲ್ಲರೂ ಕಾಡುವಂತ ಪ್ರಶ್ನೆ. ಮಾಲಿಕಯ್ಯ ಎಂವೈ ಪಾಟೀಲ್ ವಯಸ್ಸಾಗೈತೆ, ನಿತಿನ್ ಇನ್ನೂ ವಯಸ್ಸಿದೆ. ಆದರೆ ರಾಜಕಾರಣದ ಹಳೆ ಹುಲಿಗಳು ಅನ್ನಿಸಿಕೊಂಡಂತ ಮಾಲಿಕಯ್ಯ ಅವ್ರದ್ದು ಸೋಲ್ಸೋದು, ಮನೆ ಕಳ್ಸೋದು ಈಸಿ ಅಲ್ಲ, ಟಫ್ ಇದೆ. ಬಟ್ ಇಲ್ಲಿ ತ್ರಿಕೋನ ಸ್ಪರ್ಧೆ ಇದೆ, ಏನ್ ಬೇಕಾದ್ರೂ ಆಗ್ಬಹುದು. ನೆಕ್ಸ್ಟ್ ಮುಂದಿನ ಕ್ಷೇತ್ರ ಜೇವರ್ಗಿ. ಬಿಜೆಪಿಯಿಂದ ಶಿವರಾಜ್ ಪಾಟೀಲ್, ಕಾಂಗ್ರೆಸ್ ಇಂದ ಡಾಕ್ಟರ್ ಅಜಯ್ ಸಿಂಗ್, ಹಾಗೇನೆ ಜೆಡಿಎಸ್ ಇಂದ ದೊಡ್ಡಪ್ಪಗೌಡ ಪಾಟೀಲ್ ನರಿಬೋಳ. ಧರ್ಮಸಿಂಗ್ ಅವರವ್ರನ್ನ 2008 ಸೋಲ್ಸಿದ್ರು ದೊಡ್ಡಪ್ಪಗೌಡ ಪಾಟೀಲ್ ನರಿಬೋಳ. ಹೌದು, ಅವ್ರು ಟಿಕೆಟ್ ಕೊಡ್ಲಿಲ್ಲ. ಶಿವರಾಜ್ ಪಾಟೀಲ್ ರದ್ದೆವಾಡಿಗೆ ಬಿಜೆಪಿ ಕೊಟ್ರು, ಅಣ್ಣ ಶಿಸ್ತ ಬಂದು ಕುಮಾರ್ನ ಜೊತೆ ಸೇರ್ಕೊಂಡು ಕನೆಕ್ಟ್ ಆದ್ರೀಗ. ಅಜಯ್ ಸಿಂಗ್ಗೆ ಅನುಕೂಲವೇ. ಹೌದು, ವಿರೋಧಿ ಗುಂಪಿನಲ್ಲಿ ಹೊಡೆತ, ಕಿತ್ತಾಟ. ಸೊ ಅದೇನಾಗುತ್ತೆ, ಅಜಯ್ ಸಿಂಗ್ ಖುಷಿ ಆಗಿದ್ದಾರೆ. ಕೇದಾರ್ಲಿಂಗ ಎರೆಮಠ್ ಜೆಡಿಎಸ್ ಕನೆಕ್ಟ್ ಆಗ್ಬೇಕಿದ್ರು, ಅವ್ರನ್ನೇ ಕ್ಯಾಚ್ ಹಾಕಬಿಟ್ಟಿದ್ರು. ಹಾಗಾಗಿ ಇಲ್ಲಿ ಏನು ಅಂತಂದ್ರೆ ಫೈಟ್ ಇದೆ. ಯಾಕೆಂದ್ರೆ ದೊಡ್ಡಪ್ಪಗೌಡ ಪಾಟೀಲ್ ಇದೇ ರೀತಿ ಅನುಕಂಪವನ್ನ ಗಿಟ್ಟಿಸಿಕೊಂಡು ಹೋದರೆ ಏನ್ ಬೇಕಾದ್ರೂ ಆಗ್ಬಹುದು. ಬಟ್ ಟಫೆಸ್ಟ್ ಕ್ಷೇತ್ರ ಇದೆ ಧರ್ಮಸಿಂಗ್ ಅವರ. ಆದ್ರೂ ಏನು ಅಂದ್ರೆ ಇದು ಹೆಂಗೆ ಅಂದ್ರೆ ಒಂದೇ ಕಾಯಿನ್ ಎರಡೂ ಫೇಸ್ ಅಲ್ಲಿ ಒಂದೇ ಇರೋದನ್ನ ಆರಿಸ್ಬಿಟ್ಟು ಯಾವ್ದು ಬರುತ್ತೆ ಅಂತ ಹೇಳಿದ್ರೆ, ಹೇಳಿ ಎರಡು ಒಂದೇ ಬಿದ್ದು ಬಿಡುತ್ತೆ ಅಷ್ಟೇ, ಅದೇ ಬಿಡುತ್ತೆ. ಅದೇ ಆಗ್ತಾ ಇತ್ತು ಜೇವರ್ಗಿ. ನೋಡೋಣ ನೆಕ್ಸ್ಟ್. ಇನ್ನು ಮುಂದಿನ ಕ್ಷೇತ್ರ ಚಿತ್ತಾಪುರ ವಿಧಾನಸಭಾ ಕ್ಷೇತ್ರ. ಬಿಜೆಪಿಯಿಂದ ಮಣಿಕಂಠ ರಾಥೋಡ್ ಅಭ್ಯರ್ಥಿ, ಕಾಂಗ್ರೆಸ್ ಇಂದ ಪ್ರಿಯಾಂಕ್ ಖರ್ಗೆ, ಜೊತೆಗೆ ಜೆಡಿಎಸ್ ಇಂದ ಸುಭಾಷ್ ರಾಥೋಡ್ ಕಣದಲ್ಲಿದ್ದಾರೆ ಪ್ರಮುಖವಾಗಿ. ಇಲ್ಲಿ ಖರ್ಗೆ, ಪ್ರಿಯಾಂಕಾ ಖರ್ಗೆ ಪ್ರತಿಷ್ಠೆ. ಇಡೀ ರಾಜ್ಯಾದ್ಯಂತ ವಿ ಆರ್ ಕ್ಲೀನ್ ಕೃಷ್ಣಪ್ಪ. ಇಲ್ಲಿ ರೌಡಿ ಸುನಿಲ್ ಕೂಡಲ್ಲ, ಅಲ್ಲಿ ಫೈಟರ್ ರವಿ ಕೂಡಲ್ಲ, ಅಲ್ಲಿ ಅವ್ರಿಗೆ ಕೂಡಲ್ಲ, ಇಲ್ಲಿ ಇವ್ರಿಗೆ ಕೂಡಲ್ಲ ಅಂದ್ರು. ಆದ್ರೆ ಹಕ್ಕಿಕತ್ ಪ್ರಕರಣದಲ್ಲಿ ಸಿಗಾಕೊಂಡಂತ ಮಣಿಕಂಠ ರಾಥೋಡ್ಗೆ ಟಿಕೆಟ್ ಅನ್ನ ಕೊಟ್ಟರು ಅನ್ನೋದೇ ದೊಡ್ಡ ವಿವಾದ ಇದೆ. ಬಟ್ ಆದ್ರೆ ಅವ್ರೇನ್ ಹೇಳೋದು, ಈಗೆಲ್ಲ ಅವ್ರ ಕ್ಲೀನ್ ಕೃಷ್ಣಪ್ಪ, ಈ ಶ್ರೀರಾಮಚಂದ್ರ ಆಗ ಕೊಟ್ಟಿದೀವಿ ಅಂತ ಹೇಳ್ತಾರೆ. ಆದ್ರೆ ಅರ್ಥ ಆಗ್ತಿಲ್ಲ ಬಿಜೆಪಿಗರಿಗೆ. ಮುಂದೆ ಅಲ್ಲಿ ಆ ಅರವಿಂದ್ ಚವಾಣ್ ಅವ್ರಿಗೆ ಅಂತ ಬಹಳಷ್ಟು ಲೆಕ್ಕಾಚಾರಗಳಿತ್ತು. ಈಗ ಅವರೆಲ್ಲ ಹೋಗಿ ಕಾಂಗ್ರೆಸ್ ಏನಾದ್ರಲ್ಲ ಎಲ್ಲ ಸೇರ್ಕೊಂಡವ್ರೀಗ. ಬಟ್ ಏನಂದ್ರೆ ಬಿಜೆಪಿ ಎಲ್ಲಿ ಊರಲ್ಲೆಲ್ಲ ಏನೋ ಮಾಡದಂತೆ, ಎಲ್ಲ ಏನಾಗುತ್ತೆ ಬಿಳಿ ಶರ್ಟ್ಗಳು, ಒಂದು ಮಾತ್ರದಲ್ಲಿ ಕಪ್ ಶರ್ಟ್ ಅನ್ನೋ ತರ ಆಗ್ಬಿಟ್ಟೆ ಸನ್ನಿವೇಶ. ಯಾಕಂದ್ರೆ ಇದೊಂದು ದೊಡ್ಡ ಬ್ಲಾಕ್ ಮಾರ್ಕ್ ಬಿಜೆಪಿ ಲೆಕ್ಕಾಚಾರಕ್ಕೆ ಚಿತ್ತಾಪುರ. ಬಟ್ ಪ್ರಿಯಾಂಕ್ ಖರ್ಗೆ ಏನು, ನಮ್ಗೆ ಇಂಥವೇ ಬೇಕು ಮಜಾ, ಸಾಕದ ಮಾಡೋರೆ ಅಂತ. ಅವ್ರೇನು ಬಿಜೆಪಿ ಅವ್ರ ನಿರೀಕ್ಷೆ, ಈ ಮಣಿಕಂಠ ಆಡೋರು ಎಗ್ಗ ಮಗ್ಗ ಬೈತಾರೆ, ಬೈಯರೆಲ್ಲ ನಾಯಕರಾಗ್ತಾರೆ ಅನ್ನೋದಾದ್ರೆ ಪುಂಟ್ ಪೋಖ್ರಿಗಳೆಲ್ಲ ರಾಜಕಾರಣ ಕರ್ಕ ಬರ್ಬೋದು. ಬಿಜೆಪಿ ದೊಡ್ಡ ಮಿಸ್ಟೇಕ್ ಚಿತ್ತಾಪುರದ ಕಾಣ್ತಿದೆ. ಬಟ್ ಅವ್ರಿಗೇನ್ ವಿಶ್ವಾಸ, ಉಳ್ದವ್ರಲ್ಲ ಸಾಫ್ಟ್. ಮಣಿಕಂಠ ರಾಠೋಡು ಬಹಳ ಇದು ಆಕ್ರೋಶವಾಗಿ ಮಾಡ್ತಾರೆ ಅಂತ, ಇದು ಒಳ್ಳೆ ಮೆಟೀರಿಯಲ್, ಇದು ಗಿರಾಕಿ ನಮ್ಗಾಗತ್ತೆ ಅಂತ ಕರ್ಕ ಬಂದವ್ರೆ. ಬಟ್ ಇಲ್ಲಿ ವರ್ಸಸ್ ಫೈಟ್ ಇದೆ. ಬಟ್ ಸಜ್ಜನ ರಾಜಕಾರಣಿ ಸುಭಾಷ್ ರಾಥೋಡ್ ಒಂದ್ ಕಡೆ ಇದಾರೆ, ಅವರು ಚಿತ್ತಾಪುರ ಜನರ ಮುಂದೆ 3 ಅವಕಾಶ. ಸಜ್ಜನ ಸುಭಾಷ್ ರಾಥೋಡ್, ಇನ್ನೊಂದ್ ಕಡೆ ತಂದೆ ಹೆಸರು ರಾಜಕಾರಣ ಮಾಡೋ ಪ್ರಿಯಾಂಕ್ ಖರ್ಗೆ, ಇನ್ನೊಂದ್ ಕಡೆ ಮಣಿಕಂಠ ರಾಠೋಡ್. ಯಾರು ಅಂತ ಜನ ಆಯ್ಕೆ ಮಾಡ್ತಾರೆ. ಇಲ್ಲಿ ಮೂವರು ಮೇಲ್ನೋಟದ ಪ್ರಬಲ ಸ್ಪರ್ಧಿಗಳಿರಬಹುದು. ಬಟ್ ವರ್ಸಸ್ ಫೈಟ್ ಇದೆ ಅಷ್ಟೇ. ನೆಕ್ಸ್ಟ್ ಮುಂದಿನ ಕ್ಷೇತ್ರ ಸೇಡಂ. ಬಿಜೆಪಿಯಿಂದ ರಾಜ್ಕುಮಾರ್ ಪಾಟೀಲ್ ತೇಲ್ಕೂರ, ಕಾಂಗ್ರೆಸ್ ಇಂದ ಶರಣ್ ಪ್ರಕಾಶ್ ಪಾಟೀಲ್, ಜೆಡಿಎಸ್ ನಿಂದ ಬಾಲರಾಜ್ ಗುತ್ತೇದಾರ್, ಹಾಗೆ ಕೆಆರ್ಪಿಪಿಯಿಂದ ಲಲ್ಲೇಶ್ ರೆಡ್ಡಿ. ಚತುಷ್ಕೋನ ಸ್ಪರ್ಧೆನ ಇಲ್ಲಿ ವರ್ಸಸ್ ಫೈಟ್. ಗೆಲುವನ್ನ ನಿರ್ಧಾರ ಮಾಡೋದು ಉಳಿದವರು, ಬಾಲರಾಜ್ ಗುತ್ತೇದಾರ್ ಮತ್ತೆ ಲಲ್ಲೇಶ್ ರೆಡ್ಡಿ ಯಾರು ಗೆಲ್ಲಬೇಕು ಅಂತ ನಿರ್ಧಾರ ಮಾಡ್ತಾರೆ. ರಾಜ್ಕುಮಾರ್ ಪಾಟೀಲ್ ತೇಲ್ಕೂರ್ನ ತೇಲ್ಸ್ಬೋದಾ, ಮುಳುಗಿಸ್ಬೋದಾ, ಶರಣಪ್ರಕಾಶ್ ಪಾಟೀಲ್ರನ್ನ ಗೆಲ್ಸ್ಬೋದಾ, ಸೋಲ್ಸ್ಬೋದಾ ಅಂತ ನಿರ್ಧಾರ ಮಾಡೋದು ಬಾಲರಾಜ್ ಗುತ್ತೇದಾರ್, ಲಲ್ಲೇಶ್ ರೆಡ್ಡಿ. ಇದು ಹೆಂಗೆ ಅಂದ್ರೆ ನಾವು ನಮ್ ಸಾಮರ್ಥ್ಯದ ಮೇಲಲ್ಲ, ಕ್ಲಾಸ್ ನಂಬರ್ 1 ಯಾರು ಅಂದ್ರೆ 99 ಬಂದವರಲ್ಲ, ಆ ಉಳಿದವ್ರ 3 ಜನ ಎಷ್ಟು ಅನ್ನೋದ್ರ ಮೇಲೆ ನಮ್ ನಿರ್ಧಾರ ಆಗಬೇಕು. ಹಂಗಾಗ್ಬಿಟ್ಟಿದೆ ಇಲ್ಲಿ ಕತೆ. ಸೇಡಂ ಅಲ್ಲಿ ಯಾರು ಗೆಲ್ತಾರೆ ಅನ್ನೋದನ್ನ ನಿರ್ಧಾರ ಮಾಡೋದು ಬಾಲರಾಜ್ ಗುತ್ತೇದಾರ್ ಮತ್ತೆ ಲಲ್ಲೇಶ್ ರೆಡ್ಡಿ. ಅವರು ಪಡೆಯುವ ಮತಗಳು ಯಾರ ಮತ ಪಡಿತಾರೆ ಅನ್ನೋದ್ರ ಮೇಲೆ ನಿರ್ಧಾರ ಆಗುತ್ತೆ. ಎಸ್ ನೆಕ್ಸ್ಟ್ ಎಸ್ ಇನ್ನು ಮುಂದಿನ ಕ್ಷೇತ್ರ ಚಿಂಚೋಳಿ ವಿಧಾನಸಭಾ ಕ್ಷೇತ್ರ. ಬಿಜೆಪಿಯಿಂದ ಡಾಕ್ಟರ್ ಅವಿನಾಶ್ ಜಾಧವ್ ಸಿಟಿಂಗ್ ಎಂಎಲ್ಎ, ಅವರ ಅಭ್ಯರ್ಥಿ ಕಾಂಗ್ರೆಸ್ನ ಸುಭಾಷ್ ರಾಥೋಡ್, ಅದೇ ರೀತಿ ಜೆಡಿಎಸ್ನ ಸಂಜೀವ್ ಯಾಕಾಪೋರ್ ಸ್ಪರ್ಧೆಯಲ್ಲಿದ್ದಾರೆ. ಡಾಕ್ಟರ್ ಅವಿನಾಶ್ ಜಾಧವ್ ಬಿಜೆಪಿಯಿಂದ. ಅವಿನಾಶ್ ಜಾಧವ್ ತಂದೆ ರಾಜೀನಾಮೆಯಿಂದ ತೆರವಾದಂತ ಕ್ಷೇತ್ರ ಅಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಸೋಲ್ಸಂತ ಉಮೇಶ್ ಜಾಧವ್ ಅವ್ರ ಮಗ ಅವಿನಾಶ್ ಜಾಧವ್. ಅವರು ಹೆಸರು ಮಾಡಿದ್ದಾರೆ ಸುಭಾಷ್ ರಾಥೋಡ್ ಕಾಂಗ್ರೆಸ್ ಇಂದ, ಸಂಜೀವನ್ ಯಾಕಾಪುರ್ ಅವರೊಂದ್ ರೀತಿ ರಾಜಕಾರಣ, ಇಲ್ಲಿ ತ್ರಿಕೋನ ಸ್ಪರ್ಧೆ ಅನ್ಸುತ್ತೆ. ಬಟ್ ಇಬ್ಬರ ನಡುವೆ ಹಣಾಹಣಿ ಇದೆ. ಅವಿನಾಶ್ ಜಾಧವ್ ಮತ್ತೆ ಗೆಲ್ತೀನಿ ಅನ್ನೋ ವಿಶ್ವಾಸ. ಟಫ್ ಫೈಟ್ ಇದೆ ಇಲ್ಲಿ. ಜೆಡಿಎಸ್ ಒಂದ್ ರೀತಿ ವಿಶ್ವಾಸ, ಕಾಂಗ್ರೆಸ್ ಒಂದ್ ರೀತಿ ವಿಶ್ವಾಸ, ಅವಿನಾಶ್ ಒಂದ್ ರೀತಿ ವಿಶ್ವಾಸ. ಚಿಂಚೋಳಿಯಲ್ಲಿ ಏನಾಗತ್ತೆ ಅಂತ ಕಾದ್ ನೋಡ್ಬೇಕು. ಎಸ್ ಮುಂದಿನ ಕ್ಷೇತ್ರ ಕಲಬುರಗಿ ಗ್ರಾಮೀಣ. ಇಲ್ಲಿ ಬಿಜೆಪಿಯಿಂದ ಬಸವರಾಜ ಮತ್ತಿಮೋಡ್, ಕಾಂಗ್ರೆಸ್ ಇಂದ ರೇವನಾಯಕ್ ಬೆಳಮಗಿ. ವರ್ಸಸ್ ಫೈಟ್, ನೇರ ಹಣಾಹಣಿ. ಬಸವರಾಜ್ ಮತ್ತಿಮೋಡ್ ವರ್ಸಸ್ ರೇವನಾಯಕ್ ಬೆಳಮಗಿ ನಡುವಿನ ಹಣಾಹಣಿ. ಬಸವರಾಜ್ ಮತ್ತಿಮೋಡ್ ಎಲ್ಲಾ ಆಟಗಳನ್ನ ಆಡೋರು, ಎಲ್ಲಾ ಆಟಗಳನ್ನ ಹಾಡಿಸ್ತಾರೆ. ಇವರು ಶ್ರೀಮತಿ ಅವರು ಅಖಾಡದಲ್ಲಿ ಚುನಾವಣೆಯನ್ನ ಮಾಡ್ತಾ ಇದ್ದಾರೆ. ಬಸವರಾಜ್ ಮತ್ತಿಮೋಡ್ ಸಾಮಾನ್ಯ ಶಾಸಕ ಅಲ್ಲ. ಒಳ್ಳೇದು ಕೆಟ್ಟದು ಎಲ್ಲವನ್ನೂ ಕೂಡ ಗೊತ್ತಲ್ಲ, ಕಲ್ತಿಂದು ಅರ್ಸ್ಕೊಳ ಮಂಚ. ಫರ್ಸಸ್ ಫೈಟ್ ಇದೆ, ನೋಡ್ಬೇಕು. ರೇವು ನಾಯಕ್ ಬೆಳಬಗಿ ಮುಂದೆ ಬಸವರಾಜ್ ಮತ್ತಿಮೋಡ್ ಇದಾರಲ್ಲ, ವರ್ಸಸ್ ಫೈಟ್. ರಾಜಕೀಯದಲ್ಲಿ ಒಳ್ಳೇದು ಕೆಟ್ಟದೆಲ್ಲ ಇರ್ತದೆ, ಬಟ್ ಇಲ್ಲಿ ಒಂಥರ ವಿಚಿತ್ರ ಇದು. ಎದುರಾಳಿಗಳಿಗೆ ಇಬ್ರಿಗೂ ಹೋಲ್ಕೆನೆ ಬರಲ್ಲ. ಎಲ್ಲಿಯ ರೇವು ನಾಯಕ್ ಬೆಳಬಗಿ, ಎಲ್ಲಿಯ ಬಸವರಾಜ್ ಮತ್ತಿಮೋಡ್, ನೋಡ್ಬೇಕೇನಾಗತ್ತೆ ಅಂತ. ಎಸ್ ನೆಕ್ಸ್ಟ್ ಇನ್ನು ಮುಂದಿನ ಕ್ಷೇತ್ರ ಕಲಬುರಗಿ ದಕ್ಷಿಣ ವಿಧಾನಸಭಾ ಕ್ಷೇತ್ರ. ಬಿಜೆಪಿಯಿಂದ ದತ್ತಾತ್ರೇಯ ಪಾಟೀಲ್ ರೇವೂರ ಕಣದಲ್ಲಿದ್ದಾರೆ, ಕಾಂಗ್ರೆಸ್ ಇಂದ ಅಲ್ಲಮಪ್ರಭು ಪಾಟೀಲ್, ಅದೇ ರೀತಿ ಜೆಡಿಎಸ್ ನ ಕೃಷ್ಣರೆಡ್ಡಿ ಕೂಡ ಕಣದಲ್ಲಿದ್ದಾರೆ. ಎಸ್ ಎಷ್ಟೇ ಜನ ಆಕಾರದಲ್ಲಿದ್ರು ಕೂಡ ಇಲ್ಲಿ ವರ್ಸಸ್ ಫೈಟ್. ದತ್ತಾತ್ರೇಯ ಪಾಟೀಲ್ ರೇವೂರ್ ಮತ್ತೆ ಅಲ್ಲಮಪ್ರಭು ಪಾಟೀಲ್. ದತ್ತಾತ್ರೇಯ ಪಾಟೀಲ್ ರೇವೂರ್ ತಂದೆ ಎಂಎಲ್ಎ ಆಗಿದ್ರು, ಅವ್ರ ತಾಯಿ ಎಂಎಲ್ಎ ಆಗಿದ್ರು, ಇವ್ರ ಎಂಎಲ್ಎ ಆಗೋರೆ. ಯಂಗ್ಸ್ಟರ್ ಎಂಎಲ್ಎ, ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ನಿಗಮ ಮಂಡಳಿಯ ಅಧ್ಯಕ್ಷರಾಗಿದ್ದರು. ಸೊ ಇಲ್ಲಿ ದತ್ತಾತ್ರೇಯ ಪಾಟೀಲ್ ಗೆಲುವಿನ ವಿಶ್ವಾಸ. ಆದ್ರೆ ದತ್ತಾತ್ರೇಯ ಪಾಟೀಲ್ಗೆ ಆ 2-3 ದಶಕದ ರಾಜಕಾರಣಕ್ಕೆ ಸೋಲಿನ ರುಚಿ ತೋರಿಸಬೇಕು ಅನ್ನೋದು ಅಲ್ಲಮಪ್ರಭು ಪಾಟೀಲ್ ಲೆಕ್ಕಾಚಾರ. ಬಟ್ ಏನೇ ಆದರೂ ಚುನಾವಣಾ ಗಿಮಿಕ್ ಮಾಡೋದ್ರಲ್ಲಿ ಎತ್ತಿದ ಕೈ ದತ್ತಾತ್ರೇಯ ಪಾಟೀಲ್ ರೇವೂರ್. ಅಂಡ್ ಅಲ್ಲಮಪ್ರಭು ಪಾಟೀಲ್ ಅವ್ರದೇ ಶೈಲಿ ರಾಜಕಾರಣ ಮಾಡ್ತಾವ್ರೆ. ಎಸ್ ಟಫೆಸ್ಟ್ ಕ್ಷೇತ್ರ ಕಲಬುರಗಿ ದಕ್ಷಿಣ. ಎಸ್ ಮುಂದಿನ ಕ್ಷೇತ್ರ ಕಲಬುರಗಿ ಉತ್ತರ. ಬಿಜೆಪಿಯಿಂದ ಚಂದು ಪಾಟೀಲ್, ಕಾಂಗ್ರೆಸ್ ಇಂದ ಶಾಸಕಿ ಕನೀಜಾ ಫಾತಿಮಾ, ಜೆಡಿಎಸ್ ನಿಂದ ನಾಸಿರ್ ಹುಸೇನ್. ಎಸ್ ಇಲ್ಲೂ ಅಷ್ಟೇ ತ್ರಿಕೋನ ಸ್ಪರ್ಧೆ ತರ ಕಾಣುತ್ತೆ. ಕನೀಜಾ ಫಾತಿಮಾಗೆ ಅವರ ಸಮುದಾಯದ ಅಲ್ಪಸಂಖ್ಯಾತರ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ. ಸೊ ಹಾಗಾಗಿ ಇಲ್ಲಿ ಏನು ಎತ್ತ ಅನ್ನೋದು ಪ್ರಶ್ನೆ ಅಂತ. ಸಹಜವಾಗಿ ಅಲ್ಪಸಂಖ್ಯಾತರು ಜಾಸ್ತಿ ಇದ್ದಾಗ ಅವ್ರ ರಿಸಲ್ಟ್ ಆಗುತ್ತೆ ಅಂತ. ಬಟ್ ಚಂದು ಪಾಟೀಲ್ ಬಹಳ ಚಾಣಕ್ಯ. ಇವರಪ್ಪ ಬಿಜಿ ಪಾಟೀಲ್ MLC ಇದಾರೆ. ಚಂದು ಪಾಟೀಲ್ ಆಚೆ ಈಚೆ ಏನೋ ಮಾಡೋರಂತೆ, ಗೆದ್ದೇ ತೀರ್ತೀವಿ ಎಲ್ಲ 100% ಅಂದ್ರೆ 200% ಅಂತಾರಂತೆ ಚಂದು ಪಾಟೀಲ್. ಆ ಚಂದು ಪಾಟೀಲ್ ಏನ್ ಮ್ಯಾಜಿಕ್ ಮಾಡೋರೆ, ಜಾದೂ ಮಾಡೋರೆ ಅಂತ ನೋಡ್ಬೇಕು. ನಾನು ಕಾಯ್ತಾ ಇದ್ದೀನಿ ಅದೇನು ಅಂತ. ಬಟ್ ಕನೀಜಾ ಫಾತಿಮಾಗೆ ಏನು ಕಮರುಲ್ಲಾ ಇಸ್ಲಾಂಗೆ ಇತ್ತಂತ ಹೆಸರಿಲ್ಲ. ನಾಸಿರ್ ಹುಸೇನ್ ಸಂಪೂರ್ಣವಾಗಿ ಅಲ್ಪಸಂಖ್ಯಾತರ ಮತಗಳನ್ನ ಪಡ್ಕೊಂಡ್ರೆ ಅವ್ರಿಗೂ ಅವಕಾಶ ಆಗ್ಬೋದು. ಬಟ್ ಇಲ್ಲಿ ಅಲ್ಪಸಂಖ್ಯಾತ ಮತಗಳು ವಿಭಜನೆಯಾದರೆ ಚಂದು ಪಾಟೀಲ್ಗೆ ಅವಕಾಶ ಆಗುತ್ತೆ. ಬಟ್ ಇಲ್ಲಿ ಏನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಚಂದು ಪಾಟೀಲ್ಗೂ ನಿರೀಕ್ಷೆ ಇದೆ, ಕನೀಜಾ ಫಾತಿಮಾಗೂ ನಿರೀಕ್ಷೆ ಇದೆ, ನಾಸಿರ್ ಹುಸೇನ್ ಕೂಡ ನಿರೀಕ್ಷೆ ಇದೆ. ಕಾಯ್ದು ನೋಡ್ಬೇಕು. ಮುಂದಿನ ಕ್ಷೇತ್ರ ಆಳಂದ ವಿಧಾನಸಭಾ ಕ್ಷೇತ್ರ. ಬಿಜೆಪಿಯಿಂದ ಸುಭಾಷ್ ಗುತ್ತೇದಾರ್ ಸಿಟಿಂಗ್ ಎಂಎಲ್ಎ, ಅವರ ಅಭ್ಯರ್ಥಿ. ಕಾಂಗ್ರೆಸ್ ಇಂದ BR ಪಾಟೀಲ್, ಅದೇ ರೀತಿ ಮಹೇಶ್ವರಿ ವಾಲೆ ಜೆಡಿಎಸ್ ನಿಂದ ಕಣದಲ್ಲಿದ್ದಾರೆ. ಆಳಂದ ಕ್ಷೇತ್ರದಲ್ಲಿ ಇದೊಂಥರ ಕಂಪ್ಲೀಟ್ಲಿ ವಿಚಿತ್ರ. ಯಾಕೆ ವಿಚಿತ್ರ ಅಂತ ಕೇಳಿ ಹೇಳ್ತೀನಿ. ಇಲ್ಲಿ ಆಳಂದದಲ್ಲಿ BR ಪಾಟೀಲ್ KJP ಇಂದ ಗೆದ್ದಿದ್ರು 13ರಲ್ಲಿ. ಸುಭಾಷ್ ಗುತ್ತೇದಾರ್ ಒಂದ್ಸಲ JDS ಇಂದ, ಒಂದ್ಸಲ BJP ಇಂದ. ಈಗ ಇಲ್ಲೂ ಟಫೆಸ್ಟ್ ಕ್ಷೇತ್ರ ಇದು. ಕಾಂಗ್ರೆಸ್ ವರ್ಸಸ್ ಬಿಜೆಪಿ ನಡುವಿನ ಹಣಾಹಣಿ ಇದೆ. BR ಪಾಟೀಲ್ ಲೆಕ್ಕಾಚಾರ ಬೇರೆ ಇದೆ, ಸುಭಾಷ್ ಗುತ್ತೇದಾರ್ ಲೆಕ್ಕಾಚಾರ ಬೇರೆ ಇದೆ. ಇಲ್ಲಿ ಹೀಗೆ 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 ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನೀವು ಪೇಪರ್ ಮೇಲಿಂದ ಬರಿತಾ ಬಂದ್ರೆ ಕೆಳಗಡೆ ಬರೆಯಷ್ಟಲ್ಲಿ ಮೇಲ್ ಮತ್ತೆ ತಿದ್ಬೇಕಾಗತ್ತೆ ನೀವು, ಆತರ. ಸೊ ಹಾಗಾಗಿ ಹಾಳಂತದ ಹಾಳ ಆಗ್ಲಾ ಇದೆಯಲ್ಲ, ರಾಜಕಾರಣದ ಹಾಳ ಆಗ್ಲಾ, ಅದು ಪ್ರತಿಯೊಂದು ಲೇಯರ್ಲೂ ಚೇಂಜ್ ಆಗ್ತಿರುತ್ತೆ. ಇದು ಕೆಮಿಸ್ಟ್ರಿ ಲೆಕ್ಕಾಚಾರಗಳು. ಸೊ ಒಟ್ಟಾರೆಯಾಗಿ ಕಲಬುರಗಿ ಜಿಲ್ಲೆಯ 9 ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ 5 ಕ್ಷೇತ್ರದಲ್ಲಿ ಮುನ್ನಡೆಯನ್ನು ಪಡ್ಕೊಂಡಿದೆ, ಕಾಂಗ್ರೆಸ್ 4 ಕ್ಷೇತ್ರಗಳಲ್ಲಿ ಮುನ್ನಡೆ. ಎಸ್ ವೀಕ್ಷಕರೇ, 9 ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ 5ರಲ್ಲಿ, ಕಾಂಗ್ರೆಸ್ 4ರಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ಇದು ಕರ್ನಾಟಕ ಟಿವಿಯ ಫೈನಲ್ ಸರ್ವೆ. ನೋಡೋಣ ಏನಾಗುತ್ತೆ ಅಂತ. ಮುಂದಿನ ಜಿಲ್ಲೆ ಕಡೆ ಹೋಗೋಣ.